ಹೀಗೆ ನನಗೆ ತುಂಬಾ ಸಂತೋಷವಾಯಿತು. ಯಾಕೆಂದರೆ ನಂಬಿದವರು ಯಾವತ್ತೂ ಕೈ ಬಿಡಲಿಲ್ಲ ಆನಂದ ದೇವಿ. ಹೋಗಲಿ ಬಿಡು ಶಾರದ, ರಾಜಕೀಯ ಅಂದ ಮೇಲೆ ಸೋಲು ಗೆಲುವನ್ನು ಸಮಾನವಾಗಿಯೇ ತೆಗೆದುಕೊಳ್ಳಬೇಕು. ನಮ್ಮನ್ನ ಓಟ್ ಹಾಕುವ ಜನರು ಕೂಡ ಅಷ್ಟೇ ಬುದ್ಧಿವಂತರಾಗಿರುತ್ತಾರೆ. ಅವರ ಕೊಡುವ ತೀರ್ಮಾನವೇ ಅಂತಿಮ ತೀರ್ಮಾನವೆಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಣ್ಣ, ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ. ನೀವೇಕೆ ಇದರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀರಿ? ಮುಂದೆ ಯಾರು ಏನು ಎಂದು ತೋರಿಸುವ ಕಾಲ ಹತ್ತಿರ ಬಂದಿದೆ. ನಡೀರಿ, ಹೋಗೋಣ. ಶಾರದ, ನಾನು ವಿಜಯ್ ರಿಸಲ್ಟ್ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನೀನು ಹುಷಾರಿಂದ ಮನೆಗೆ ಹೋಗಿ ವಿಷ್ಣುನನ್ನ ಅಲ್ಲಿಗೆ ಬರಲು ಕೇಳು. ಆಯ್ತು, ಆದಷ್ಟು ಬೇಗನೆ ನೀವು ಹುಷಾರಾಗಿ ಮನೆಗೆ ಬಂದ್ಬಿಡಿ. ಆಯ್ತು ಶಾರದ, ನಿನ್ನ ಆಸೆಯಂತೆ ಖಂಡಿತವಾಗಲೂ ನಾನು ಗೆದ್ದೇ ಬರುತ್ತೇನೆ. ಸರಿ ಅದ್ಯಮ್ಮ, ನೀವು ಹುಷಾರಾಗಿ ಮನೆಗೆ ಹೋಗಿ ಆ ವಿಷ್ಣು ಅಣ್ಣನನ್ನು ಬೇಗ ಕಳಿಸಿಕೊಡಿ. ಈಗ ಹೋಗಿರುವ ನನ್ನ ಗಂಡ ಬಲಶಾಲಿಯಾಗಿ ಎದ್ದು ಬರಬೇಕೆಂಬುದೇ ನನ್ನ ಆಸೆ. ಸಾಧ್ಯವಿಲ್ಲ, ಆ ನಿನ್ನ ಗಂಡ ಎದ್ದು ಬರಲು ಅದು ಎಂದಿಗೂ ಸಾಧ್ಯವಿಲ್ಲ. ಸತತವಾಗಿ 6 ಬಾರಿ ಆರಿಸಿ ಬಂದು ಎಂಎಲ್ಎ ಆಗಿರುವ ನಮ್ಮ ಅಣ್ಣನನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಸ್ವಲ್ಪ ಕಾದೋಡು, ಅದು ಏನಾಗುತ್ತದೆ ಅಂತ ನಿನಗೆ ಗೊತ್ತು ಆಗಿ ಆಗುತ್ತೆ. ನಿನ್ನ ಗಂಡ ಗೆದ್ದು ಬಂದು ಸಂತೋಷದಿಂದ ಮೀಗುತ್ತಿರುವ ಮನುಷ್ಯನೇ ಬಿಕ್ಕಿ ಬಿಕ್ಕಿ ಹತ್ತು ನಾನು ರಾಜ್ಯಕ್ಕೆ ಕೇ ಬಂದಿದ್ದು ತಪ್ಪಾಯಿತು ಎಂದು ಶತ್ರುಗಳ ಜೊತೆಗೆ ಹೋರಾಡಿದ ಓಬವ್ವನ ಕಥೆಯನ್ನು ಹೇಳಿದರೆ ಅದನ್ನು ಕೇಳಿ ಓಡುವಂತಂದ್ರೆ ಅದೇ ಓಬವ್ವನ ಮುಂದಿನ ಕಥೆಯಲ್ಲಿ ಭಯದ ಬೀಜ ನಿನ್ನ ಮಗಳಲ್ಲಿ ಹೆಚ್ಚು ಕಾಣುತ್ತದೆ. ಹೋಗುವ ಸಮಯ ಹತ್ತಿರ ಬಂದಂತೆ
ಗಂಡರಿಗೋಸ್ಕರ ಎಂತ ಮಗನಲ್ಲಿ ಬರಿ ಕೊಟ್ಟ ಆ ಕಟ್ಲಿ ಬಟ್ಟಿ ಕಾಚಿ ಮಾಡಿದ ಕೇಳಲ್ಲವ ನೀನು ಗಂಡರಿಗೋಸ್ಕರ ಏನೇನೋ ತ್ಯಾಗ ಮಾಡಿರುವ ಬಜಾರದ ಶಿರೋಮಣಿರುವಾಗ ನೀನೇಕೆ ಈ ಸಾವಿಗೆ ಇಷ್ಟೊಂದು ಎದುರುತ್ತಿರುವೆ ನಮ್ಮನ್ನು ಎದುರಾಕಿಕೊಂಡಿರುವ ನಿಮ್ಮ ಮನೆತನವನ್ನು ಸರ್ವನಾಶ ಮಾಡಿ ನಿಮ್ಮ ಹೆಸರನ್ನು ಹೇಳಲು ಒಂದು ಸಣ್ಣ ಕುಡಿಯು ಬಿಡದ ಹಾಗೆ ನಿಮ್ಮ ನೆಲ ಯಮಲೋಕಕ್ಕೆ ಹಟ್ಟಿ ನಮ್ಮ ಸ್ಥಾನವನ್ನು ಗಟ್ಟಿಪಡಿಸಿಕೊಳ್ಳೋದು ಇಲ್ಲಿ ಸ್ಥಳಗಳಲ್ಲಿ ಏನಾಯ್ತು ಶಾರದಾ ಏನಾಯ್ತು ಏನು ನಿನ್ನಮ್ಮ
ಮಗುವನ್ನು ಉಳಿಸಿಕೊಳ್ಳಲು ನನ್ನಿಂದ ಆಗ್ತಾ ಇಲ್ಲ. ಈಗ ಮಗು ನನ್ನಿಂದ ಹೊರಟು ಹೋಯ್ತು ರೀ. Thank you.